ವೀಕ್ಷಕರೇ ನಮಸ್ಕಾರ ವಾರಕ್ಕೊರೆ ಪ್ರಸ್ತುತಪಡಿಸುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ನಾನು ಶೆಟ್ಟಿ ಪ್ರಕಾಶ್ ಶೆಟ್ಟಿ ಬಯ್ಯೋದು ಇದೆಯಲ್ಲ ಇದು ನಮ್ಮ ಅವಿಭಾಜ್ಯ ಅಂಗ ಆದ್ದರಿಂದ ಇಂದಿನ ವಿಶೇಷ ಕಾರ್ಯಕ್ರಮ ಬೈಗುಳ ಬೈಗುಳ ಎಪಿಸೋಡ್ ನಿನ್ನ ಅಪ್ಪನಿಗೆ ಹುಟ್ಟಿದವನಾದ್ರೆ ಒಂದು ಗಾಡಿ ತಗೊಂಡು ಹೋಗಿ ನೋಡ್ತೇನೆ ಬ್ಯಾವರ್ಸಿ ಅವನಿಗೆ ಎಂತ ಬೇಕಂತ ಕೇಳಿದ್ರಲ್ಲ ಇದು ರಾಜಗಮನ ರಿಷಭ್ ವಾಹನ ಎಂಬ ಸಿನಿಮಾದ ತುಣುಕು ಸಂಭಾಷಣೆ ಮಂಗಳೂರಿನ ಹೊರಗಿನವರಿಗೆ ಒಂದು ನಂಬಿಕೆ ಇದೆ ಈ ಕುಡ್ಲದವರು ಕತ್ತಿಯಲ್ಲಿ ತೋರಿಸುವವರು ಕ್ಷಮಿಸಿ ಕೃತಿಯಲ್ಲಿ ತೋರಿಸುವವರು ಮಾತಿನಲ್ಲಿ ಅಲ್ಲ ಎಂದು ನಮ್ಮ ಆಶೀಸದ ಕೃಷ್ಣೇಗೌಡರು ಇದ್ದಾರಲ್ಲ ಅವರು ಯಾವತ್ತೂ ಹೇಳುದಿದೆ ನೀವು ನಾನು ಬಹಳ ಸಲ ತಮಾಷೆ ಹೇಳ್ತೀನಿ ಈ ಮಂಗಳೂರು ಇಂಗ್ಳೂರು ಕಡೆ ಹೋಗ್ಬಿಡಿ ಮಂಗಳೂರು ಉಡುಪಿ ಕಡೆ ಪಾಪ ಅವ್ರಿಗೆ ನಮ್ಮಷ್ಟು ಬೈಗಳ ಬರಲ್ಲ ಈ ಮಂಗಳೂರಿನವರ ಬಾಯಲ್ಲಿ ಗೋಳಿ ಬಜೆಯಷ್ಟೇ ಬೇವರ್ಸಿ ಪದವೂ ಇರಬೇಕು ಅದೊಂಥರ ಖುಷಿ ಆದರೆ ಒಂದು ನೆನಪಿಡಿ ಮಂಗಳೂರಿನವರ ಬೇವರ್ಸಿ ಪದ ಅಲ್ಲದೆ ಬೇರೆ ಬೈಗುಳ ಭಾಷೆಗಳು ಬೇಕಾದಷ್ಟು ಇವೆ ಅದರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಇಂದು ಎಕ್ಸ್ಪರ್ಟ್ ನಾಗಣ್ಣ ಎಂಬವರು ಇದ್ದಾರೆ ಅವರು ಈ ಬೈಗುಳಗಳ ಬಗ್ಗೆ ಗ್ರಂಥವನ್ನೇ ಬರೆದಿದ್ದಾರೆ ಓವರ್ ಟು ನಾಗಣ್ಣ ನಮಸ್ಕಾರ ಬೈಗುಳ ನನಗೆ ಭಾರಿ ಇಷ್ಟದ ವಿಷಯ ಮಂಗಳೂರಿನವರಿಗೆ ಬೈಯೋದಕ್ಕೆ ಗೊತ್ತಿಲ್ಲ ಅನ್ನೋರಿಗೆ ಮಂಡೆ ಸಮ ಇಲ್ಲ ಮಾರ್ರೆ ಇಲ್ಲಿ ನೋಡಿ ಬಿ ಪಿ ರೈಸ್ ಆದಾಗ ಮೊದಲು ಹೊರಡುವ ಅಮೃತವಾಣಿ ಬೇವರ್ಸಿ ಎಂದೆ ಇಲ್ಲಿ ಬೇವರ್ಸಿ ಎಂದು ಕರೆದ್ರೆ ಯಾರು ಸುಮ್ಮನೆ ಇರುವುದಿಲ್ಲ ಏನು ಹೇಳ್ತಾರೆ ಗೊತ್ತಾ ಬೇವರ್ಸಿ ನಿನ್ನ ಅಮ್ಮೆ ಅಂದರೆ ಬೇವರ್ಸಿ ನಿನ್ನ ಅಪ್ಪ ಅಂತ ಆಮೇಲೆ ಕೇಳಬೇಕು ಏನೇನು ಬೈಗುಳಗಳು ಕೇಳಬೇಕು ಮಂಗಳೂರಿನಲ್ಲಿ ಅದರಲ್ಲಿ ಕೆಲವು ಅಂತೂ ಇಲ್ಲಿ ನಾನು ಹೇಳೋದಿಲ್ಲ ನಾ ಬಿಡಿ ಬಿಟ್ಟುಬೇಡ ಇಲ್ಲಿ ಸುದೀರ್ಘ ಬೈಗುಳ ಅಂದರೆ ಯಕ್ಷಗಾನ ಪ್ರಸಂಗದಷ್ಟೇ ಜೋರಾಗಿರುತ್ತೆ ಸ್ವಾಮಿ ಹಾಗೆ ತೆಡಿಲು ಹಾಕೋದ್ರಿಂದ ಅಂದರೆ ಅವನಿಗೆ ಮಿಂಚು ಬಡ್ದಿದೆಯಾ ಹಾಗೆ ಪರ ಮುಟ್ಟುಡು ಕೊರೋಡು ಅಂದರೆ ಹಳೆ ಚಪ್ಪಲಿಯಲ್ಲಿ ಅವನಿಗೆ ಕೊಡಬೇಕು ಯಾರಾದರೂ ಹೇಳಿದ ಸಮಯಕ್ಕೆ ಬಾರದಿದ್ದರೆ ನಿನ್ನ ಪುನಃ ಕಾತಂದು ಕೊಲ್ಲದೆ ಮಾರಾಯ ಅಂದರೆ ನಿನ್ನ ಶವ ಕಾಯುತ್ತಾ ನಿಂತಿದ್ದೇನೆ ಮಾರಾಯ ಅಂತ ಆಯ್ನ ಶನಿ ಮಾರಾಯ ಮನೊಬ್ಬ ಶನಿ ವಾ ಮಾರಿಯಾಯಿ ಎಂಥ ಹೆಮ್ಮಾರಿಯಪ್ಪ ನೀನು ನಿಕ್ಕ ಪಾಪಿಕಾಲ ಅಂದರೆ ನಿನಗೆ ಹೋಗುವ ಕಾಲ ಬಂದಿದೆ ಅಂತ ಅರ್ಥ ನಿಕ್ಕ ಬರ್ಕತಿಜಿ ಅಂದರೆ ನಿನಗೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ ನಿಕ್ಕ ಸ್ವಯ ಇಜ್ಜ ಮಾರಾಯ ಅಂದರೆ ಒಬ್ಬನ ಪೆದ್ದುತನವನ್ನು ಹೀಯಾಳಿಸುವುದಷ್ಟೆ ಹೀಯಾಳಿಸುವುದಕ್ಕೆ ಇನ್ನೂ ಬೇಕಾದಷ್ಟು ಪದಗಳಿವೆ ನೋಡಿ ದಗಲ್ಬಜ್ ಅಂತಾರೆ ಬಚ್ಚಾಲಿ ಅಂತಾರೆ ಪಿರ್ಕಿ ಅಂತಾರೆ ಇದೆಲ್ಲ ಬಹಳ ಅಮೂಲ್ಯ ಪದಗಳು ಇಲ್ಲಿ ವಂದನೆಗಳು ಎಕ್ಸ್ಪರ್ಟ್ ನಾಗಣ್ಣರೇ ಅಂದಹಾಗೆ ರಾಜಗಮನ ರಿಷಭ್ ವಾಹನ ಸಿನಿಮಾದ ನಂತರ ಬೈಗುಳ ಭಾಷೆಗಳ ಟ್ರೆಂಡ್ ಇದೀಗ ಶುರುವಾಗಿದೆ ಶೀಘ್ರದಲ್ಲೇ ಬರಲಿರುವ ಹೊಸ ಚಿತ್ರದ ಹೆಸರು ಗೊತ್ತಾ ಬಡವ ರಾಸ್ಕಲ್